ನಾನು ಎರಡು ಐದು ನಿಮಿಷ ಮಾತಾಡಲ್ಲ, ಕೆಮ್ಮಿ ನಿನ್ನೆ ತಾನೇ ಡಿಸ್ಚಾರ್ಜ್ ಆಗಿದೆ. ಮಾತಾಡಂಗಿಲ್ಲ, ನಿನ್ನೆ ತಾನೇ ಡಿಸ್ಚಾರ್ಜ್ ಆಗಿದೆ. ಕೈ ಮುಟ್ಕೊಂಡು ನಿಂತ್ಕೊಂಡು. ಪ್ರೇಮ್ ಕುಮಾರ್ ಸರ್ ಅವರ ಪ್ರೀತಿ ಕರೆಗೆ ಮುಟ್ಟರೆ ಬಹಳ ದೊಡ್ಡ ಕನ್ನಡದ ಶಕ್ತಿ ರಾಮೇಗೌಡ ಸರ್ಗೋಸ್ಕರ ಇಲ್ಲಿ ತನಕ ಬಂದಿದೆ. ನನಗೆ ಈ ಆಧ್ಯಾತ್ಮಕ್ಕೆ ಆಗೋಲ್ಲ, ನಾವು ಆಧ್ಯಾತ್ಮ ಅಂದರೆ ನನ್ನ ಕೋಪ. ಅದಕ್ಕೆ ಕಾರಣ ನಮ್ಮ ವಿಷ್ಣುವರ್ಧನ್ ಅವರು ಹಾಳಾಗ್ಬಿಟ್ಟು ಅಂದರೆ ಒಬ್ಬ ಇಡೀ ರಾಜ್ಯ ದೇಶ ಮೆಚ್ಚುವಂಥ ಒಬ್ಬ ಸೂಪರ್ ಸ್ಟಾರ್, ಒಬ್ಬ ರಾಜ್ಯ ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಂತ ವ್ಯಕ್ತಿ ನನಗೆ ಏನೂ ಬೇಡ ಅಂತ ಹೇಳಿ ಒಂದು ಮೌನಕ್ಕೆ ಶರಣಾಗುವಂಥದ್ದು, ಒಂದು ಗುಹೆ ಸೇರ್ಕೊಳ್ಳುವಂಥದ್ದು, ಸಿಂಹ ಅಂತ ಕರೆಸ್ಕೊಳ್ಳೋ ವ್ಯಕ್ತಿ ಒಂದು ಗುಹೆ ಸೇರ್ಕೊಳ್ಳುವಂಥದ್ದು. ಈ ಸಮಾಜಕ್ಕೆ ಅಷ್ಟು ಲಕ್ಷಾಂತರ ಜನರನ್ನು ಪ್ರೇರೇಪಣೆ ಮಾಡಿದಂಥ ಒಬ್ಬ ವ್ಯಕ್ತಿ, ಆ ಜನರನ್ನು ಬಳಸ್ಕೊಂಡು ಸಮಾಜಕ್ಕೆ ಏನೆಲ್ಲ ಕೊಡಬಹುದಾದಂಥ ಒಬ್ಬ ವ್ಯಕ್ತಿ ನನಗೆ ಏನೂ ಬೇಡ ಅಂತ ಹೇಳ್ಬಿಟ್ಟು ತೆರೆಮರೆಗೆ ಸಲ್ಲಿಸುತ್ತೆ ಈ ಆಧ್ಯಾತ್ಮನದಾದರೆ ಇದು ನನಗೆ ಬೇಡ ಅಂತಂದ್ರೆ ಒಂದು ಶತ್ರುತ್ವ ಭಾವನೆ ಆವತ್ತಿಂದ ನಮಗೆ. ಸೊ ಇನ್ನೂ ಚಿಕ್ಕ ವಯಸ್ಸು, ಅದರಿಂದ ಸ್ವಲ್ಪ ಮೆಚುರಿಟಿ ಬರುತ್ತೆ, ಅವಾಗ ತಿಳ್ಕೊಳ್ಳೋಣ. ಈ ಬಿಟ್ಬಿಡಿ, ಈಗ ಸದ್ಯಕ್ಕೆ ನನ್ನ ಭಾವನೆ ಆಧ್ಯಾತ್ಮದ ಬಗ್ಗೆ ಅದಿದ್ದೀನಿ. ಆದರೆ ಆಧ್ಯಾತ್ಮ ಅದಲ್ಲ, ಅದು ನನಗೂ ಗೊತ್ತಿದೆ. ಆಧ್ಯಾತ್ಮದ ವಿಷಯಗಳು ನನ್ನ ಏಕಾಂತದಲ್ಲಿ ಕೈ ಹಿಡಿದಿದ್ದಾವೆ. ನನ್ನ ಎಷ್ಟೋ ಸಂದರ್ಭಗಳಲ್ಲಿ ಆಧ್ಯಾತ್ಮದ ಪುಸ್ತಕಗಳು, ಆಧ್ಯಾತ್ಮದ ಪ್ರವಚನಗಳು ಮತ್ತು ಸಿ ಹರಿಶ್ವರ್ತ ಅವರ ಹಾಡುಗಳು ನನ್ನನ್ನು ಇಲ್ಲಿ ತನಕ ಕರ್ಕೊಂಬಂದಿದ್ದಾವೆ ಅಂತ ನಾನು ಬಹಳ ಸಂತೋಷದಿಂದ ಹೆಮ್ಮೆಯಿಂದ ಹೇಳ್ಕೊಳ್ಳೋದು. ಅದರಿಂದ ಆಧ್ಯಾತ್ಮವನ್ನು ಹೊರತುಪಡಿಸಿ ನೀವು ಮಾತಾಡಲು ವೇಕ್ಯವಿರುವಂತಹ ಪ್ರೇಮ್ ಕುಮಾರ್ ಸರ್, ಒಬ್ಬ ಸಾಮಾನ್ಯ ರೈತನ ಮಗ, ಆರು ಪುಸ್ತಕಗಳ ಕೃತಿಕಾರರು, ಪಿರಮಿಡ್ ವ್ಯಾಲಿ ಅಂತ ಹೇಳ್ಬಿಟ್ಟು ನೀವು ಕನಕಪುರ ಹೋದರೆ ಭಾಳ ದೊಡ್ಡ ಧ್ಯಾನ ಕೇಂದ್ರ ಇದೆ, ಅದರ ನಿರ್ಮಾತೃ ಅಂತ ಹೇಳಿ ಕೇಳಿ ಭಾಳ ಖುಷಿಯಾಯಿತು. ನನ್ನೊಂದು ಸಾರಿ ಅಲ್ಲಿ ಕಳಿಸ್ಕೊಟ್ಟಿದ್ರು. ಅಲ್ಲಿ ಹೋದಾಗ ಅದೊಂದು ದೊಡ್ಡ ಇಂಟರ್ನ್ಯಾಷನಲ್ ಲೈಬ್ರರಿ ಇದೆ, ಆ ಲೈಬ್ರರಿಯಲ್ಲಿ ಇವರು ಕೊಟ್ಟು ಇರುವಂಥ ಪುಸ್ತಕ ಇದೆ, ಜೀರೋ ಟು ಹೀರೋ. ಎಷ್ಟು ಖುಷಿಯಾಯಿತು ಅಂತಂದರೆ ನಮ್ಮನೆಯ ಒಬ್ಬ ಸದಸ್ಯ ಇಷ್ಟು ದೊಡ್ಡ ಮಟ್ಟದ ಬೆಳೆದಿದ್ದಾರೆ ಅಂತ ಹೇಳಿ ಆ ಗೌರವ ಭಾವನೆ ಇವತ್ತಿನವರೆಗೂ ಅವ್ರ ಜೊತೆಗೆ ಕಾಪಾಡ್ಕೊಂಡು ಬಂದಿದ್ದೀವಿ. ಏನು ಖುಷಿ ಅಂತಂದರೆ ಅವ್ರು ಫೋನ್ ಮಾಡಿದಾಗ ಫೋನ್ ಎತ್ತಲ್ಲ, ಯಾಕೆಂತಂದರೆ ಅವ್ರು ಭಾಳ ಮಾತಾಡ್ತಾರೆ, ಅವ್ರಿಗೆ ಭಾಳ ಸಮಯ ಕೊಡಬೇಕು, ನಮ್ಮ ಹತ್ರ ಸಮಯ ಇರಲ್ಲ, ಅದಕ್ಕೆ ನಾವು ಬಿಡುವಾಗಿದ್ದಾಗ ಮಾತ್ರ ಅವ್ರು ಫೋನ್ ಎತ್ತೀವಿ. ಆದರೂ ಅವರು ಬೇಸರ ಮಾಡಿಕೊಳ್ಳದೆ ಪ್ರತಿ ಸಂದರ್ಭದಲ್ಲಿ ಯಾಕೆ ನೀವು ಫೋನ್ ಎತ್ತಿಲ್ಲ ಅಂತ ಯಾವತ್ತೊಂದು ಬಯಸಿದ್ರು. ಅದೇ ಪ್ರೀತಿ ಅಣ್ಣನ ಥರ ನಿಂತು ನಡೆಸ್ತಾ ಇದ್ದರು. ಮತ್ತು ಬೈರಮಂಗಲ ರಾಮನಗೌಡ ಸರ್ ಅವ್ರ ಬಗ್ಗೆ ಹೇಳುವಂಥದ್ದಿಲ್ಲ, ಎಲ್ಲ ಕೆಲಸಗಳೇ ಮಾತಾಡ್ತಾ ಇದ್ದಾರೆ, ಅವರ ಶಿಷ್ಯರೇ ಆಳ್ತಾ ಇದ್ದಾರೆ. ಅವರ ಪ್ರವಚನ, ಅವರ ಬಿಟ್ಟು ಹೋದಂತಹ ಕೆಲವು ಭಾಷಣಗಳು, ಮಾತುಗಳು, ಅವರ ಆದರ್ಶಗಳು ಇವತ್ತು ನಮ್ಮನ್ನೆಲ್ಲ ನಡೆಸ್ತಾ ಇದ್ದಾರೆ. ಈ ಕನ್ನಡಕ್ಕೆ ಸಿಕ್ಕಂಥ ಈ ಕಾಲಮಾನ ನಡೆದುಡಿ ಒಂದಾದ ಒಬ್ಬ ದೊಡ್ಡ ನಾಯಕರು. ಮತ್ತು ಸರ್ ಇವತ್ತೇ ನೋಡಿದ್ವಿ ತೆರಿಗೆ ಅಧಿಕಾರಿಗಳು, ಅವ್ರ ಜೊತೆ ಬೇಕೆ ಹಚ್ಕೊಳ್ಳೋದೊಂದು ಭಾಗ್ಯ ಅಂತ ಭಾವಿಸ್ತಾನೆ. ಕುವೆಂಪು ಅವರ ಜೊತೆಗೆ ನನ್ನ ಕೃಷ್ಣೇಗೌಡರು, ಈ ಆರ್ ಎಸ್ ಎಸ್ ಅಲ್ಲಿ ಇದೇನಿದೆ ಸಂಸ್ಕೃತಿ, ನಮಸ್ತೆ ಸದಾ ವತ್ಸರಿ ಅಂತ ಹಿಂಗೆ ಕೂತ್ಬಿಟ್ಟು ಪ್ರಾರ್ಥನೆಗಳು ಅದೆಲ್ಲ ಮಾಡಿಸುವಂಥದ್ದು, ದೇವ ಇದು ಒಂದಷ್ಟು ಪ್ರವಚನಗಳನ್ನು ಹೇಳಿಸುವಂಥದ್ದು, ಅದನ್ನ ಆ ಥರದ್ದು ನೀವು ಶುರು ಮಾಡಿದ್ದು, ಹಟ್ಟಿಯಿಂದ ಹಟ್ಟಿಗೆ ಅಂತ ನೀವು ಶುರು ಮಾಡಿದ ಮೊದಲು ಅಂತ ನನಗೆ ಒಳ್ಳೆಯ ಮಾದರಿ. ಅವರು ಒಳ್ಳೆಯ ಮಾದರಿ, ಅದೇಕೆಂದ್ರೆ ಬೇರು ಮಟ್ಟದಲ್ಲಿ ಬೀಜ ಬಿತ್ತುವಂಥ ಕೆಲಸ, ಅದಕ್ಕೆ ಚೆನ್ನಾಗಿ ಆರೈಕೆ ಪೋಷಣೆ ಮಾಡಿ ಅದನ್ನು ಹೆಮ್ಮರವಾಗಿ ಅಥವಾ ಗಟ್ಟಿ ಸತ್ವಯುತ ಮರವಾಗಿ ಬಳಸುವಂತಹ ಪ್ರಕ್ರಿಯೆ ಇದೆ, ಅದನ್ನು ನೀವು ಶುರು ಮಾಡಿದ್ರೆ ಇವತ್ತು ಇಲ್ಲಿ ಓನನ್ನ ಛೇದನ ನಾವು ಚಿಕ್ಕ ವಯಸ್ಸಲ್ಲಿ ಕೇಳಿದ್ದ ಹಾಡನ್ನು ಇವತ್ತು ಅದೇ ರೀತಿಯಲ್ಲಿ ಹಾಡಿದ್ರೆ ನನಗೆ ಒಂದ್ಸಲಿ ಆರ್ ಎಸ್ ಎಸ್ ನೆನಪು ಬಂತು. ಅರೆದರೆ ಇದನ್ನ ಭಾಳ ಸತ್ವಯುತವಾಗಿ ಬೆಳೆಸಬಹುದು, ಅದಕ್ಕೆ ಖಂಡಿತವಾಗಿ ಒಳ್ಳೆ ಇದರಲ್ಲಿ ಹಾಕಿದ್ದಾರೆ ಅಂತ ಅನಿಸ್ತು. ಅದಕ್ಕೆ ನಿಮಗೆ ಅವರಿಗೆ ನನ್ನ ಮನದೊಳಗೆ. ಕುವೆಂಪು ಅವರು ಎಲ್ರಿಗೂ ಸಾಹಿತ್ಯದ ಮೂಲಕ ಪರಿಚಯ ಆಗಿರ್ತಾರೆ, ನನಗೆ ಸಾವಿನ ಮೂಲಕ ಪರಿಚಯ. ನಾನು ಐದೇ ಕ್ಲಾಸ್ನಲ್ಲೂ ಓದಬೇಕಾದ್ರೆ ನನಗೆ ಶಾಲೆಗೆ ರಜೆ ಹಾಕಬೇಕಂದ್ರೆ ಕೆಟ್ಟುಕೋಬಾರ್ದು, ಯಾಕಂದರೆ ಬಿಸಿಲಲ್ಲಿ ಎಮ್ಮೆ ಮೈಸೆ ಕಳಿಸ್ಬಿಡ್ತಾರೆ. ಸೊ ನನಗೆ ನೀವು ನಂಬಂಗಿಲ್ಲ, ನಾನು ಒಂದನೇ ಕ್ಲಾಸಿಂದ ಎಸ್ ಎಲ್ ಸಿ ತನಕ ನನ್ನ ಒಂದೇ ಒಂದು ಅಬ್ಸೆಂಟ್ ಇಲ್ಲ, ಅಷ್ಟು ಒಳ್ಳೆ ವಿದ್ಯಾರ್ಥಿ ನಾನು. ಸೊ ನಾನು ಐದನೇ ಕ್ಲಾಸ್ಗೆ ಬೆಳಿಗ್ಗೆ 9 ಗಂಟೆಗೆ ರೆಡಿಯಾಗಿಬಿಟ್ಟು ಹೋಗಿದ್ದೀನಿ 1994. ಆ ಇಸ್ವಿಯಲ್ಲಿ ಇವತ್ತು ಶಾಲೆಗೆ ರಜಾ ಅಂತ ಹೇಳ್ತಾರೆ ಒಬ್ಬ ಮೇಷ್ಟ್ರು ಬಂದ್ಬಿಟ್ಟು. ಯಾಕೆ ಅಂತಂದರೆ ಕುವೆಂಪು ಅವ್ರು ತಿರೋಗ್ಬಿಟ್ಟಾರೆ. ಅಯ್ಯೋ ಯಾರಿ ವಿಷಯ, ಇವತ್ತೇ ಸುತ್ತ ಹೋಗ್ಬೇಕಾ, ಭಾನುವಾರ ಸುತ್ತ ಹೋಗಬಾರ್ದು. ಐದನೇ ಕ್ಲಾಸ್ ಅವತ್ತು ಎಷ್ಟು ಬೈಕೋ ನಾನು ಮನೆಗೆ ಹೋಗಿದ್ದೀನಿ ಅಂತಂದರೆ ಮನೆಗೆ ಹೋಗಿ